ಕೃಷ್ಣ ಅಕ್ಕ ಸ್ಕೂಲಿಗೆ ಟೈಮ್ ಆಯ್ತು ಮಕ್ಕಳನ್ನ ಕರ್ಕೊಂಡು ಹೋಗಿ ಬಿಟ್ಬಿಡಪ್ಪ ಆಯ್ತು ಅಕ್ಕ ಕೃಷ್ಣ ನನಗೆ ಆಫೀಸಿಗೆ ಟೈಮ್ ಆಯ್ತು ನೀನು ಕೊರಿಯರ್ ನ ಕಳಿಸ್ಬಿಡಪ್ಪ ಸರಿ ಅಣ್ಣ ಹಾ ಕೃಷ್ಣ ಹಾಗೆ ಬರ್ತಾ ಮಾರ್ಕೆಟ್ ಹೋಗಿ ಈ ಲಿಸ್ಟ್ ಅಲ್ಲಿ ಇರೋದೆಲ್ಲ ತಗೊಂಡು ಬಂದ್ಬಿಡು ಆಯ್ತು ತಗೋ ದುಡ್ಡು ಅಜ್ಜಿ ಮಾರ್ಕೆಟ್ ಗೆ ಹೋಗ್ತಾ ಇದೀನಿ ನಿಮಗೆ ಏನಾದರೂ ಬೇಕಾ ಅಯ್ಯೋ ನನ್ನ ಶುಗರ್ ಮಾತ್ರ ಮುಗಿದು ಹೋಗ್ಬಿಟ್ಟಿದೆ ತಗೊಂಡು ಬಂದ್ಬಿಡ್ತೀಯಾ ಕೃಷ್ಣ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಆ ಬಂದೆ ಯಾಕ್ ಬಿಟಿ ಹಾಗ ನೋಡ್ತಿದ್ಯಾ ನಮ್ಮಲ್ಲಿ ಯಾಕೋ ನನ್ನ ಬರ್ತಡೇನೇ ಮಾಡಲ್ಲ ಹೌದಾ ಏಕೆ ಯಾಕೋ ಗೊತ್ತಿಲ್ಲ ಕೃಷ್ಣ ನನಗೆ ತುಂಬಾ ಬೇಜಾರಾಗ್ತಿದೆ ಸರಿ ನಿನ್ನ ಬರ್ತ್ಡೇ ಯಾವಾಗ ಇನ್ನು 2 ಡೇಸ್ ಇದೆ ಹೌದಾ ಹಾಗಿದ್ರೆ ಈ ಸತಿ ನಿನ್ನ ಬರ್ತ್ಡೇ ಗ್ರ್ಯಾಂಡ್ ಆಗಿ ಮಾಡೋಣ ಓಕೆ ನಿಜವಾಗ್ಲೂ ನಿಜವಾಗ್ಲೂ ಪ್ರಾಮಿಸ್ ಪ್ರಾಮಿಸ್ ಬೈ ಕೃಷ್ಣ ಬೈ ಆಹಾ ಎಲ್ಲಾ ಮೀನುಗಳು ಒಂದೇ ಕಡೆ ಇದೆ ವೆರಿ ಗುಡ್ ಏನಪ್ಪ ಕೃಷ್ಣ ಏನು ಗಣುಕ್ತಾ ಇದೆಯಲ್ಲ ಏನಿಲ್ಲ ಅಜ್ಜಿ ಒಬ್ಬ ಮನುಷ್ಯ ಹುಟ್ಟಿದಾಗಿಂದ ಮದುವೆ ಆಗ ತನಕ ಬದುಕೋದು ಅವನಿಗೋಸ್ಕರನೇ ಅಲ್ವಾ ಅಜ್ಜಿ ಹೋ ಕಣ ಆದ್ರೆ ಮದುವೆ ಆಗಿ ಮಕ್ಕಳಾದ ಮೇಲೆ ಬದುಕೋದು ಮಕ್ಕಳ ಸಂತೋಷಕ್ಕೋಸ್ಕರ ಅಲ್ವಾ ಅಕ್ಕ ಹೌದು ಕೃಷ್ಣ ನಾವು ಅಷ್ಟೊಂದು ಕಷ್ಟಪಟ್ಟು ದುಡ್ದು ದುಡ್ ಸಂಪಾದನೆ ಮಾಡೋದು ಯಾರಿಗೋಸ್ಕರ ಅದು ಮಕ್ಕಳಿಗೋಸ್ಕರ ಏನಂತೀರಾ ಅಣ್ಣ ಸರಿಯಾಗಿ ಹೇಳಿದೆ ಕೃಷ್ಣ ಈಗ ನೀನು ಏನು ಹೇಳಬೇಕು ಅಂತ ಇದೀಯಾ ಹೇಳು ಹಾ ತಾತ ಮ್ಯಾಟ್ರಿಕ್ ಬಂದ್ಬಿಟ್ರು ಎಷ್ಟೇ ಆದ್ರೂ ದೊಡ್ಡವರಲ್ಲ ಹಾ ನಾಳೆ ಪುಟ್ಟಿ ಹುಟ್ಟುತ್ತಾ ಬಾ ತಾತ ನಾವು ಈ ಮನೆಯಲ್ಲಿ ಯಾವುದೇ ಸಂತೋಷವ ಸಮಾರಂಭಗಳನ್ನು ಆಚರಣೆ ಮಾಡ್ತಾ ಇಲ್ಲ ಮಾಡಲ್ಲ ಅಷ್ಟೇ ಸರಿ ತಾತ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಂತೋಷ ಸಮಾರಂಭನ ಆಚರಣೆ ಮಾಡದೇ ಇರಬಹುದು ಆದ್ರೆ ನಿಮ್ಮ ದುಃಖ ನಿಮ್ಮತ್ರ ಇಟ್ಕೊಳ್ಳಿ ತಾತ ಮನುಷ್ಯರಿಗೆ ಪ್ರಾಣಿಗಳಿಗೆ ಇರೋ ಒಂದೇ ವ್ಯತ್ಯಾಸ ನಗು ಈ ಮನೆಯಲ್ಲಿ ಎಲ್ಲಾ ಇದೆ ಎಲ್ಲಾ ಇದೆ ಆ ನಗು ಒಂದೇ ಇಲ್ಲ ನಿಮ್ಮ ಸಂತೋಷ ಕಲ್ದಿದ್ರು ಪಾಪ ಮಕ್ಕಳ ಸಂತೋಷಕ್ಕಾದ್ರೆ ಈ ಮನೆ ಸಂತೋಷವಾಗಿರಲಿ ತಾತ ನೀನು ಹೇಳೋದು ಸರಿ ಕೃಷ್ಣ ನಮ್ಮ ದುಃಖ ಏನಿದ್ರೂ ನಮ್ಮ ಹತ್ರನೇ ಇಟ್ಕೋಬೇಕು ಮಕ್ಕಳ ಸಂತೋಷಕ್ಕಿಂತ ಬೇರೆ ಇನ್ನೇನು ಆನಂದ ಇದೆ ಹೇಳು ನೋಡು ನಾಳೆ ಬಹಳ ಮುಖ್ಯವಾದ ಒಂದು ಕೆಲಸ ಇದೆ ನಾನು ಪಕ್ಕದವರಿಗೆ ಪಂಚಾಯತಿಗೆ ಹೋಗಲೇಬೇಕು ನಾಳೆ ಅವಳು ಹುಡುತಬ್ಬನ ಎಲ್ಲರೂ ಸೇರ್ಕೊಂಡು ಸಂತೋಷದಿಂದ ಆಚರಣೆ ಮಾಡಿ ಸರಿ ತಾನೆ ಕೇಕ್ ಆರ್ಡರ್ ಮಾಡಿತ್ತು ಬಂದಿದೆ ತಾನೆ ಬಂದಿದೆ ಅಣ್ಣ ಕೃಷ್ಣ ಅಣ್ಣ ಟೈಮ್ ಆಯ್ತು ಇನ್ನೂ ಬಂದಿಲ್ವಾ ಯಾರು ಬರ್ಬೇಕಣ್ಣ ಇವತ್ತು ಮನೆಗೊಬ್ರು ವಿಐಪಿ ಬರ್ತಾ ಇದಾರೆ ಯಾರಣ್ಣ ವೇಟ್ ಮಾಡು ನಿನಗೆ ಗೊತ್ತಾಗುತ್ತೆ ಪುಟಿ ಯಾರು ಬರ್ತಿದ್ದಾರೆ ಒಬ್ರು ಸ್ಪೆಷಲ್ ಗೆಸ್ಟ್ ಬರ್ತಾರೆ ಅದೇ ಯಾರು ಅಂತ ಸಸ್ಪೆನ್ಸ್ ನೋವು ದುಃಖದಿಂದ ತುಂಬಿದೆ ಈ ಮನೆ ಈಗ ನಗನಗುತ್ತಾ ನಂದಗೋಕುಲದ ಹಾಗಾಗಿದೆಯಲ್ಲ ಅಂತ ನಿನಗೆ ಆಶ್ಚರ್ಯ ಆಗ್ತಾ ಇದೆಯಾ ಈ ಸಂತೋಷಕ್ಕೆಲ್ಲ ಕಾರಣನಾದ ಒಬ್ಬ ವ್ಯಕ್ತಿ ಇದ್ದಾನೆ ಬಾ ಪರಿಚಯ ಮಾಡಿಸ್ತೀನಿ ಸುಸ್ವಾಗತ ಚಿಕ್ಕಮ್ಮವರೇ ನೀನು ಐಶು ನಾವೆಲ್ಲ ಇಷ್ಟು ಸಂತೋಷವಾಗಿರೋದಕ್ಕೆ ಕಾರಣ ಈ ನಮ್ಮ ಕೃಷ್ಣ ಅಮ್ಮ ಕೃಷ್ಣ ಇವಳೇ ನಮ್ಮ ಮನೆ ರಾಜಕುಮಾರಿ ನನ್ನ ಮೊಮ್ಮಗಳು ಐಶ್ವರ್ಯ ಅಂತ ಅರೆ ಹೊರಟೋದ್ನ ಒಂದು ನಿಮಿಷ ನಿಂತಲ್ಲಿ ನಿಲ್ಲೋ ಹಾಗಿಲ್ಲ ಈ ಮನೆ ಎಲ್ಲ ಜವಾಬ್ದಾರಿನೂ ಕೃಷ್ಣನೇ ನೋಡ್ಕೋತಾನೆ ಐಶು ಗಾರೆ ಗಾರೆ ಗಾರೆ
ವಾವ್ ಸೂಪರ್ ಐಶ್ವರ್ಯ ದೇವತೆನೇ ಹಿಡಿದು ಬಂದಾಗಿದೆ ಏನಂದೆ ಜೀವನದಲ್ಲೇ ನೋಡಬಾರದು ಅನ್ಕೊಂಡಿದ್ದೆ ಅಲ್ಲ ಆದ್ರೆ ನಮ್ಮ ಮನೆಲೇ ಬಂದು ಒಕ್ಕರಿಸ್ಕೊಂಡು ಬಿಟ್ಟಿದ್ದಾನೆ ಅಂತ ನೋಡ್ತಿದ್ಯಾ ನೀನ್ ಯಾಕೆ ಇಲ್ಲಿಗೆ ಬಂದೆ ಮನಸಲ್ಲಿ ಪ್ರೀತಿ ಇದ್ರೆ ಸಾಕು ಅದೇ ತನ್ನ ಪ್ರೇಮಿ ಹತ್ರ ತನ್ನ ನಿಲ್ಲಿಸುತ್ತೆ ಗೋಕುಲ್ ದಯವಿಟ್ಟು ಇಲ್ಲಿಂದ ಹೊರಟೋಗು ಐಶು ನಾನ್ ಯಾಕೆ ಹೋಗ್ಲಿ ನಾನು ನನ್ನ ಪ್ರೀತಿನ ಹೇಳಕ್ಕೆ ಬಂದಿದ್ದೇನೆ ನೀನೊಂದ್ಸಲ ಐ ಲವ್ ಯು ಅಂತ ಹೇಳು ಹೋಗ್ತೀನಿ ಏಯ್ ಮತ್ತೆ ಮತ್ತೆ ನೀನ್ ತಪ್ಪು ಮಾಡ್ತಾ ಇದ್ಯಾ ನಿನ್ ವಿಷಯ ಮನೆ ಅವ್ರಿಗೆ ಗೊತ್ತಾದ್ರೆ ಅಷ್ಟೇ ಐಶ್ವರ್ಯ ಬೇಗ ಬಾಮ್ಮ ತಪ್ಪು ಮಾಡೋದ ಆಮೇಲೆ ಇರ್ಲಿ ಕೇಕ್ ಕಟ್ ಮಾಡ್ತಿದ್ದಾರೆ ಹೋಗು ಆಮೇಲೆ ಬಂದು ನಿನ್ನ ಹತ್ರ ಮಾತಾಡ್ತೀನಿ